ಮೋದಿಯವರು ಪ್ರತಿಯೊಂದು ಕೂಡ ಭಾಳ ಕ್ಯಾಲ್ಕುಲೇಟ್ ಮಾಡುವಂಥ ಮನುಷ್ಯ. ನಾನು ಬಿ ಜೆ ಪಿ ವಕ್ತಾರಲ್ಲ, ಮೊದಲೇ ಹೇಳಿದ್ದೀನಿ, ಅವರು ಇಡೀ ಭಾರತದಲ್ಲಿ ಕೈಗೊಂಡಂಥ ಅಭಿವೃದ್ಧಿ ಕಾರ್ಯಗಳು ಒಂದಲ್ಲ ಎರಡಲ್ಲ, ಕಡಿಮೆ ಅಂದರೆ ಒಂದು 50 ವಿಧಾನದ ಅಭಿವೃದ್ಧಿಗಳು ಅವರ ಒಂದು ಈ 10 ವರ್ಷದ ಆಡಳಿತದಲ್ಲಿ ಆಗಿದೆ. ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಉಜ್ವಲ ಯೋಜನೆಯಿಂದ ಹಿಡಿದು, ಅವರು ಮೊದಲು ಭಾರತೀಯ ಜನತಾ ಪಾರ್ಟಿ ಅಜೆಂಡಾ ಇದ್ದಿದ್ದು ರಾಮ ಮಂದಿರ ಒಂದೇ ಇದ್ದಿದ್ದು, ಆ ರಾಮ ಮಂದಿರನ ಕೂಡ ನಿರ್ಮಾಣ ಮಾಡಿದ್ದಾಗೋಯ್ತು. ಇವಾಗ ರಾಮ ಮಂದಿರ ಮುಗಿದೋಯ್ತು, ಜನ ಎಲ್ಲ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಇವಾಗ ಹಿಂದುತ್ವ ಅಂತ ಮಾತಾಡ್ತಾರೆ, ಇನ್ನೊಂದು ಹೊಸ ದೇವಸ್ಥಾನ ಇಟ್ಕೊಂತಾರೆ. ಖಂಡಿತವಾಗ್ಲೂ ಇಲ್ಲ, ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿಗಳು ಒಂದಲ್ಲ, ಬುಲೆಟ್ ಟ್ರೈನಿಂದ ಹಿಡಿದು ನಮ್ಮ ಮೆಟ್ರೋವಲ್ಲಿ ನೋಡ್ರಿ, ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರದಿಂದ ನಡೀತಾ ಇರ್ತಕ್ಕಂಥ ಕಾಮಗಾರಿಗಳು ನೋಡ್ರಿ, ರಾಷ್ಟ್ರ ಸರ್ಕಾರದಿಂದ ನಮ್ಮ ದೇಶದ ಎನ್ ಡಿ ಎ ಗೌರ್ಮೆಂಟ್ ಇರ್ತಕ್ಕಂಥ ಕೆಲಸಗಳ ಅಭಿವೃದ್ಧಿನೂ ನೋಡಿ, ಆ ವೇಗ ನೋಡಿ ನೀವು. ಒಂದು ದಿವಸಕ್ಕೆ ಇದೇ ಹಿಂದಿನ ಸರ್ಕಾರದಲ್ಲಿ 60 ವರ್ಷ ಏನು ನಡೀತಲ್ಲ, 65 ವರ್ಷ ಆ ಅಭಿವೃದ್ಧಿ 10 ವರ್ಷಗಳಲ್ಲಿ ಆಗಿದೆ. ನೀವು ಹೇಳ್ಬೋದು, ನೀವು ಆಗಲೇ ಮಾತಾಡ್ತಾ ಹೇಳಿದ್ರೆ ಅಂದರೆ ಹಿಂದಿನವರು ಏನೂ ಮಾಡಲಿಲ್ವಾ, ಏನೂ ಮಾಡಿದೆ ಇವರು ಬಿಲ್ಡಿಂಗ್ ಕಟ್ಬಿಟ್ರ. ಖಂಡಿತವಾಗ್ಲೂ ಆ ಹಿಂದಿನವರ ಎಲ್ಲ ಕಾಂಟ್ರಿಬ್ಯೂಷನ್ ಇದೆ, ಆದರೆ ಜೊತೆ ಜೊತೆಗೆ ಹಿಂದಿನವರು ಮಾಡಿದಂಥ ಕರಪ್ಷನ್ಗಳು ಹಾಗೆ ಇದೆ. ಇವತ್ತು ಮೊನ್ನೆ ಮಾತಾಡ್ತಾ ನಾನು ಕೇಳ್ತಾ ಇರೋದು, ಬೇರೆಯವರ ಕರಪ್ಷನ್ ಅಲ್ಲ, ಈ ವಿಷಯಾಂತರ ಆಗೋದು ಬೇಡಿ, ವಿಷಯಾಂತರ ಅಲ್ಲ, ಮೋದಿ ಅವರಿಗೆ ಏನ್ ಸಪೋರ್ಟ್ ಮಾಡಿ ಈ ಅಭಿವೃದ್ಧಿ ಕಾರ್ಯಗಳು ನೋಡಿ. ಇವಾಗಕ್ಕೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಬರೀ ಬಾಯಲ್ಲಿ ಹೇಳ್ತಾ ಇಲ್ಲ, ಅವರು ಬರೀ ಬಾಯಲ್ಲಿ ಹೇಳ್ತಾ ಇಲ್ಲ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋದನ್ನು ಮಾಡಿ ತೋರಿಸಿದ್ದಾರೆ ಅವರು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಭಾರತ ದೇಶದಲ್ಲಿ ಇರ್ತಕ್ಕಂಥ ಈ ಹೈವೇಗಳ ಅಭಿವೃದ್ಧಿ ಆಗಿದೆ. ಆ ಹೈವೇಗಳು ನೋಡಿ, ನಗರದಿಂದ ಹಳ್ಳಿಗಳು, ಹಳ್ಳಿಗಳಿಂದ ನಗರಗಳು, ನಗರದಿಂದ ರಾಜ್ಯದ ಮುಖ್ಯ ವಾಹಿನಿಗಳಿಗೆ ಸೇರ್ತಕ್ಕಂಥ ಮೊದಲನೇ ಕೆಲಸ ಆಗಬೇಕು. ರಸ್ತೆಗಳು ಜನಗಳನ್ನು ಹತ್ತಿರ ತರ್ತದೆ. ಆ ಹೈವೇಗಳು, ಏರ್ಪೋರ್ಟ್ಗಳು, ರೈಲ್ವೆ ನಿಲ್ದಾಣಗಳು, ಆ ಶೌಚಾಲಯ ಯೋಜನೆ ನೋಡ್ರಿ, ಫಸ್ಟೆಲ್ಲ ಬಯಲಿಗೆ ಹೋಗ್ತಾಯಿದ್ರು. ನಾನು ಭಾಳ ದೂರ ಏನು ಹೋಗೋದು ಬೇಡ, ನೀವು ನಾವು ಚಿತ್ರದುರ್ಗ ದಾಟಿದ್ರೆ ಎಲ್ಲ ಬಯಲು ಶೌಚಾಲಯನೇ ಇದ್ದಿದ್ದು ಎಲ್ಲರೂ. ಆ ಹೆಣ್ಮಕ್ಳು ಭಾಳಷ್ಟು ಒದ್ದಾಡ್ತಾ ಇದ್ರು ರೀ, ಯಾಕೆ ಇಷ್ಟು ವರ್ಷ ಇವ್ರಿಗೆ ಯಾರು ಆ ಒಂದು ಯೋಜನೆ ಕೊಡಬೇಕು, ನಮ್ಮನೆ ಹೆಣ್ಮಕ್ಳು ಅನ್ನೋ ಭಾವನೆ ಯಾರಿಗೂ ಇರಲಿಲ್ವಾ? ಕೆಲಸ ಮಾಡ್ದಂಥವ್ರನ್ನ ನೀವು ಒಪ್ಕೊಳ್ಳಿ, ನೀವು ದೊಡ್ಡ ಮನಸ್ಸು ಮಾಡಿ ನೋಡಿ. ನಮ್ಮಲ್ಲಿ ನಾನಾಗಲೇ ನೀವು ಮಾತಾಡ್ತಾ ನನ್ನ ಕೇಳಿದ್ರಿ, ಯಾವುದು ವಿಷಯ ತಪ್ಪು ಅದು ತಪ್ಪು ಆ ತಪ್ಪು ಅಂತ ಒಪ್ಕೊಳ್ಳೋ ಮನಸ್ಥಿತಿ ಈ ಕಾಂಗ್ರೆಸ್ನವ್ರಿಗೆ ಇಲ್ಲ. ಸರಿ, ನೆಕ್ಸ್ಟ್ ಏನು ಮಾಡಿದ್ರು ಹೇಳಿ, ಏನು ಇನ್ನೇನು ಸಪೋರ್ಟ್ ಮಾಡುತ್ತೆ? ಆಯಿತು, ಇದು ಹೇಳಿದ್ರಿ, ಬೇರೆ ಏನೇನು ಸಪೋರ್ಟ್ ಆಗುತ್ತೆ ನನಗೆ ಪಟ್ಟಿ ಕೊಡಿ, ನಾನು ಚೆಕ್ಲಿಸ್ಟ್ ಕೊಡಿ. ಇವತ್ತು ಆಯುಷ್ಮಾನ್ ಯೋಜನೆ ಅಂತ ಒಂದಿದೆ, 70 ವರ್ಷಕ್ಕಿಂತ ಕಡಿಮೆ ಇಂಥವ್ರಿಗೆಲ್ಲ 5 ಲಕ್ಷದವರೆಗೂ ಉಚಿತವಾಗಿ ವಿಮಾ ಯೋಜನೆಯನ್ನು ಕೊಡ್ತಾ ಇದೆ ಸರ್ಕಾರ. ಈಗ ಮೋದಿಯವರ ಸರ್ಕಾರ ಬಂದ ಮೇಲೆ ಮತ್ತೆ ಈಗ 2024 ಹೊಸದಾಗಿ ಹೇಳ್ತಿದ್ರೆ 70 ವರ್ಷ ಮೇಲ್ಪಟ್ಟವ್ರಿಗೂ ಕೂಡ ಆ 5 ಲಕ್ಷದವರೆಗೂ ಆರೋಗ್ಯ ವಿಮೆನ ಕೊಡ್ತೀನಿ ಅಂತ ಹೇಳ್ತಾರೆ. ಭೇಟಿ ಬಚಾವ್ ಭೇಟಿ ಪಡಾವ್, ನೀವು ಪೋಸ್ಟ್ ಆಫೀಸ್ಗಳಲ್ಲಿರೋಂಥ ಯೋಜನೆಗಳನ್ನ ನೋಡಿ, ಏನು ಸುಕನ್ಯಾ ಯೋಜನೆ, ಹೆಣ್ಮಕ್ಳು ಹುಟ್ಟಿದಾಗ ನೀವು ಒಂದು ಸಣ್ಣ ಅಮೌಂಟನ್ನು ನೀವು ಎಫ್ ಡಿ ಮಾಡೋದ್ರ ಮುಖಾಂತರ 18 ಆ ಹೆಣ್ಮಕ್ಳು ವಯಸ್ಸಿಗೆ ಬರೋಷ್ಟು ಲಕ್ಷಾಂತರ ರೂಪಾಯಿ ಅಮೌಂಟ್ ಕನ್ವರ್ಟ್ ಆಗಿರ್ತದೆ. ಇವರೆಲ್ಲ ಹೇಳ್ತಾ ಇದ್ರಿ ಏನಂದ್ಬಿಟ್ಟು, ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತೀರಿ, ಏನೇನು ವಿಕಾಸ ಮಾಡಿದ್ದೀರಿ ಹೆಣ್ಮಕ್ಳಿಗೆ, ಬೀದಿಲಿ ಹಿಂಗೆ ಕೊಲೆ ಮಾಡೋ ಮಟ್ಟಕ್ಕೆ ತಂದಿಟ್ಟಿದ್ದೀರಿ. ಇವರೆಲ್ಲ ಈಗ ಹೇಳ್ತಾ ಇದ್ದಾರೆ ನೋಡಿ, ನಾವು ಹೆಣ್ಮಕ್ಳಿಗೆ 2,000 ಕೊಡ್ತಾ ಇದ್ದೀವಿ. ಇವತ್ತು ಕಾಂಗ್ರೆಸ್ ಪ್ರಣಾಳಿ ನೋಡಿ ನಗಬೇಕು ಅನಿಸುತ್ತೆ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಹೇಳ್ತಾರೆ, ನಾವೆಲ್ಲ ದೇಶದ ಎಲ್ಲ ಹೆಣ್ಮಕ್ಳಿಗೂ 1,00,000 ಕೊಡ್ತೀನಿ ಅಂತ ಹೇಳ್ತಾರೆ. ಇವತ್ತು ಆ ರೀತಿ ಕೊಡಬೇಕು ಅಂದರೆ ವರ್ಷಕ್ಕೆ 60 ಲಕ್ಷ ಕೋಟಿ ಬೇಕು ಸ್ವಾಮಿ. ನಮ್ಮ ಬಜೆಟೇ 45 ಲಕ್ಷ ಕೋಟಿ ರೀ. ಅಂದರೆ ಜನಗಳನ್ನ ಯಾವ ರೀತಿ ನೋಡಿ, ನಾನು ಕಾಂಗ್ರೆಸ್ ಬಿ ಜೆ ಪಿ ಅಂತೆಲ್ಲ ಹೇಳ್ತಿರೋದು, ಯಾವುದು ಕೊಡೋಕ್ಕೆ ಸಾಧ್ಯನೋ ಅದನ್ನು ಕೊಡಬೇಕು. ಮೋದಿಯವರು ಯಾವತ್ತೂ ಕೂಡ ಈ ಥರ ಉಚಿತವಾಗಿ ಕೊಡೋದ್ರ ಬಗ್ಗೆ ಹೋಗಲ್ಲ ನೋಡಿ. ಅವರು ಊಟವನ್ನು ಎಲ್ರಿಗೂ ಸಿಗಬೇಕು ಅನ್ನೋ ಕಾರಣಕ್ಕೆ ಆ ಸೆಂಟ್ರಲ್ ಗೌರ್ಮೆಂಟ್ ಇದೆ. ಇವತ್ತವರೆಗೂ ಆಹಾರ ಯೋಜನೆಯಲ್ಲಿ ಆಹಾರ ಭದ್ರತೆಯಲ್ಲಿ ಅವ್ರಿಗೆಲ್ಲರಿಗೂ ಆಹಾರ ಸಿಗ್ತಾ ಇದೆ. ಅವ್ರು ಹೇಳ್ತಾರೆ, ಇನ್ನೂ 5 ಖಂಡಿತವಾಗ್ಲೂ ಈ ಆಹಾರವನ್ನು ಕೊಡೋದನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಜನಗಳನ್ನ ಸ್ವಾವಲಂಬಿಯಾಗಿ ಮಾಡೋದು ಬೇರೆ, ಪರಾವಲಂಬಿಯಾಗಿ ಮಾಡೋದು ಬೇರೆ. ಪರಾವಲಂಬಿಯಾಗಿ ಅಂದರೆ ಕುತ್ಕೊಂಡು ಜಾಗದಲ್ಲಿ ಮೈಗಳನ್ನಾಗಿ ಮಾಡೋದು. ನರೇಗಾ ಯೋಜನೆಯಲ್ಲಿ ಇವತ್ತು ಮಿನಿಮಮ್ 100 ದಿವಸಕ್ಕೆ 255 ರೂಪಾಯಿಗಿಂತ ಹೆಚ್ಚಿನಾದ ಹಣನ ನರೇಗಾದಲ್ಲಿ, ಮನ್ರೇಗಾ ಏನು ಅದು ಮುಂಚೆ ನರೇಗಾ ಅಂತಿದ್ದು ಈಗ ಮನ್ರೇಗಾ ಅಂತ ಮಾಡಿದ್ದಾರೆ. ಮಹಾತ್ಮ ಗಾಂಧಿಯವರ ಹೆಸರನ್ನು ಆ್ಯಡ್ ಮಾಡಿದ್ದಾರೆ. ಇವರು ಕಾಂಗ್ರೆಸ್ನವರು ಪ್ರತಿಯೊಂದಕ್ಕೂ ಮುಂಚೆ ನಾನು ಮಹಾತ್ಮ ಗಾಂಧಿ ಅಂಬೇಡ್ಕರ್ ಅಂತ ಹೇಳೋಂಥ ಮಾಡೋಂಥವ್ರು. ಇವರು ಎಲ್ಲ ಯೋಜನೆಗಳಿಗೂ ಇರೋಂಥ ಹೆಸರು ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಕೊನೆಗೆ ಇವಾಗ ರಾಹುಲ್ ಗಾಂಧಿ ಹೆಸರು ಲೆವೆಲ್ಗೆ ಬಂದು ನಿಂತಿದೆ ಇವತ್ತು. ಏನು ಇವರಿಗೆ ಈ ಕುಟುಂಬನ ಬಿಟ್ಟರೆ ಹಂಗಿದ್ರೆ ಭಾರತದ ಸ್ವಾತಂತ್ರ್ಯಕ್ಕೆ ಬೇರೆ ಯಾರು ಕೆಲಸ ಮಾಡಿಲ್ವಾ? ಮಾಡಿದಾರಲ್ಲ. ನೀವು ಅವ್ರನ್ನೆಲ್ಲ ಗಾಂಧಿ 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 ಅಂತ ಹೇಳೋಂಥವ್ರು ಯಾಕೆ ಗಾಂಧಿಯ ಒಂದು ಹೆಸರನ್ನು ಬಿಡೋಕ್ಕೆ ಹಿಂದೆ ಮುಂದೆ ನೋಡ್ತೀರಾ?
ಆ ಮನ್ರೇಗಾ ಸ್ಕೀಮನ್ನು ಏನು ಮಾಡಿದ್ದಾರೆ, ಮಹಾತ್ಮ ಗಾಂಧಿ ಹೆಸರಲ್ಲಿ ಒಂದು ಮಿನಿಮಮ್ ಕೂಲಿ ಕೆಲಸ ಮಾಡೋಂಥವ್ರಿಗೆ, ಕೂಲಿ ಮಾಡೋಂಥವ್ರಿಗೆ ವರ್ಷಕ್ಕೆ ಮಿನಿಮಮ್ 100 ದಿವಸಗಳ ಕೂಲಿ ಸಿಗಬೇಕು ಅಂತ ಮಾಡಿ, ಅದರಲ್ಲಿ ಇವಾಗ 180 ದಿವಸದವರೆಗೆ ಹೆಚ್ಚಿಸಬೇಕು ಅಂತ ಮಾಡಿದ್ದಾರೆ. ಇದನ್ನು ಪ್ರಾರಂಭ ಮಾಡಿದ್ದು 1991ರಲ್ಲಿ ಪಿ ವಿ ನರಸಿಂಹರಾವನೇ. ಆದರೆ ಅವತ್ತು ನಡೆದಾಗ್ತಕ್ಕಂಥ ಅದರಲ್ಲಿ ಎಷ್ಟು ಅವ್ಯವಹಾರ ನಡೀತಾ ಇತ್ತು ಅಂತಂದರೆ, ಇವರೆಲ್ಲ ಜೋತಿ ಬಿಲ್ಲು ಎಲ್ಲ ಕಡೆ ಕೆಲಸ ಮಾಡಿ ಆ ಬಿಲ್ಲುಗಳ ರೈಟ್ ಮಾಡಿ ಪಂಚಾಯತಿ ಲೆವೆಲಲ್ಲಿ ಆ ಬಿಲ್ಲುಗಳೆಲ್ಲ ತಿನ್ನಾಕೋರು ನೋಡಿ. ಯಾಕೆ ಇವರೆಲ್ಲ ಡಬ್ಬೆ ಹಿಡಿತಾ ಇದ್ದಾರೆ ಅಂತಂದರೆ, ಈ ಎಲ್ಲ ಸವಲತ್ತುಗಳು ನೇರವಾಗಿ ಯಾರಿಗೆ ಸಾರ್ವಜನಿಕರಿಗೆ ಸಿಗಬೇಕಾಗಿತ್ತು ಅವ್ರಿಗೆ ಸಿಗ್ತಾ ಇದೆ, ಅವ್ರ ಅಕೌಂಟ್ಗೆ ಹೋಗ್ತಾ ಇದೆ ದುಡ್ಡೆಲ್ಲ. ಇವ್ರಿಗೆ ಸಂತ ಶುರು ಆಗಿದೆ, ಯಾಕಂದ್ರೆ ನಾನು ಕುತ್ತಿ ಜಾಗದಲ್ಲಿ ಕೋಟ್ಯಾಂತರ ರೂಪಾಯಿ ಜನಗಳ ಹೆಸರು ಹೊಡಿತಾ ಇದ್ರು, ಆ ದುಡ್ಡೆಲ್ಲ ಯಾವಾಗ ಸೋರಿಕೆ ನಿಂತು ಈ ಸೋರಿಕೆ ಮಾಡಿ ಲೂಟಿ ಮಾಡ್ತಕ್ಕಂಥ ಲೂಟಿಕೋರರು ಅವ್ರು ಯಾವುದೇ ಪಕ್ಷದಲ್ಲಾಗಿರ್ರಿ, ಅದರಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಇರ್ಬೋದು, ನಾನು ಅದ್ರ ಬಗ್ಗೆ ಇಲ್ಲ ಅಂತ ಹೇಳಲ್ಲ. ಈ ಲೂಟಿಕೋರರಿಗೆಲ್ಲ ಸಂಕಟ ಶುರು ಆಗಿ ಅವರೆಲ್ಲರೂ ಸೇರಿ ಮೋದಿಯ ವಿರುದ್ಧವಾಗಿ ಮಾತಾಡುವಂಥ ಒಂದು ತುಚ್ಛ ರಾಜಕಾರಣ ಮಾಡ್ತಾ ಇದ್ದಾರೆ.